ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರಿನಲ್ಲಿ ನಡೆಯುತ್ತಿರುವ ಭಗವದ್ ರಾಮಾನುಜರ ಸಹಸ್ರಮಾನೋತ್ಸವ, ಆಗಮ ವಿಧಿಯಂತೆ ನಡೆದ ಸುದರ್ಶನ ಹೋಮ. ಮಧ್ವ ಸಪ್ತ ಶತಮಾನೋತ್ಸವದಿಂದ ಕಂಗೊಳಿಸಿದ ಉಡುಪಿ ಕ್ಷೇತ್ರ, ಮಧ್ವ ಸರೋವರದಲ್ಲಿ ಸಾಮೂಹಿಕ ಶೋಭಾನೆ ಪಠನ. ಮರಳಿ ಸೂರ್ಯನಾರಾಯಣ ಸ್ವಾಮಿ ಆಲಯದಲ್ಲಿ ಜಾತ್ರಾ ಮಹೋತ್ಸವ, ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತ ಮಹಾಪುರ. ಬೆಂಗಳೂರಿನಲ್ಲಿ ಪ್ರಸನ್ನಾಂಜನೇಯನಿಗೆ ವಿಶೇಷ ಪೂಜೆ, ರಾಮದೂತನಿಗೆ ವಿಜೃಂಭಣೆಯಿಂದ ನಡೆದ ರಥೋತ್ಸವ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಪ್ರತಿ ಶನಿವಾರದಂತೆ ಸೀತಾ ಸಮೇತ ಶ್ರೀ ರಾಮಚಂದ್ರಮೂರ್ತಿ ಹಾಗೂ ಲಕ್ಷ್ಮಣರಿಗೆ ವೇದೋಕ್ತವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ಹಾಲು, ಮೊಸರು, ಜೇನುತುಪ್ಪ, ಅರಿಶಿನ, ಚಂದನ ಮುಂತಾದ ದ್ರವ್ಯಗಳಿಂದ ಅಭಿಷೇಕಿಸಿದರು. ಭಕ್ತರು ರಘುಕುಲ ತಿಲಕನ ದಿವ್ಯ ದರ್ಶನವನ್ನು ಪಡೆದು ಧನ್ಯರಾದರು. ತಿರುಚಾನೂರಿನ ಶ್ರೀ ವೈಷ್ಣವ ಸೇವಾ ಸಂಘ ಮಠದಲ್ಲಿ ಶ್ರೀ ಭಗವದ್ ರಾಮಾನುಜಾಚಾರ್ಯರ ಸಹಸ್ರಾಬ್ದಿ ಉತ್ಸವಗಳು ವೈಭವದಿಂದ ನಡೆಯುತ್ತಿವೆ. ಇದರ ಅಂಗವಾಗಿ ಅಭಿಷೇಕ, ಹೋಮ ಮುಂತಾದವುಗಳನ್ನು ನಡೆಸಿ ಪುರಬೀದಿ ಉತ್ಸವವನ್ನು ನಿರ್ವಹಿಸಿದರು. ಈ ನಿಟ್ಟಿನಲ್ಲಿ ಆಲಯ ಪ್ರಾಂಗಣದಲ್ಲಿ ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿಯನ್ನು ಇರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ಸುದರ್ಶನ ಹೋಮವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿ ಪೂರ್ಣಾಹುತಿಯನ್ನಿತ್ತರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನಡೆಯುತ್ತಿರುವ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಅವತಾರ ಸಮಾಪ್ತಿಯ ಸಪ್ತಶತಮಾನೋತ್ಸವದ ಅಂಗವಾಗಿ ಕೃಷ್ಣ ಮಠದಲ್ಲಿನ ಮಧ್ವ ಸರೋವರದ ಸುತ್ತಲಿನ ಆವರಣದಲ್ಲಿ ಮಹಿಳೆಯರಿಂದ ಸಾಮೂಹಿಕ ಲಕ್ಷ್ಮೀ ಶೋಭಾನೆ ಹಾಗೂ ಮಧ್ವನಾಮ ಗಾಯನ ಕಾರ್ಯಕ್ರಮವೂ ನಡೆಯಿತು. ಪೇಜಾವರ ಕಿರಿಯ ಶ್ರೀಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅನುಗ್ರಹ ಸಂದೇಶವನ್ನು ನೀಡಿದರು. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ್ನಾಗೆ ಎರಗುವೆ, ಪಕ್ಷಿ ವಾಹನ್ನಗೆ ಎರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ, ಹೀಗೆ ಅಂತ ಹೇಳಿಕೊಂಡು ಲಕ್ಷ್ಮೀ ಶೋಭಾನ ಪದ್ಯ ಪ್ರಾರಂಭವಾಗ್ತಾ ಇದೆ. ಶ್ರೀಮದ್ ವಾದಿರಾಜಗುರು ಸಾರ್ವಭೌಮರು ನಮ್ಮೆಲ್ಲರ ಏಳಿಗೆಯನ್ನು ಬಯಸಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತಿದ್ರೆ ಮಹಿಳೆಯರು ಬಯಸುವಂತಹ ಎಲ್ಲ ಬಗೆಯ ಭಾಗ್ಯಗಳು ಅದು ದೊರಕಬೇಕು ಅಂತಿದ್ರೆ ಲಕ್ಷ್ಮೀನಾರಾಯಣರ ಆರಾಧನೆಯಿಂದ ಅದು ಸಿಗಬೇಕು. ಅದಕ್ಕೋಸ್ಕರ ಭಗವಂತನ ನಿರ್ದೋಷ ಗುಣಪರಿಪೂರ್ಣತ್ವವನ್ನು ಪ್ರತಿಪಾದನೆ ಮಾಡುವಂತಹ ಈ ಭಾಗವತದ ಕಥೆಯನ್ನು ಸುಲಭದ ಹಾಡುಗಳಲ್ಲಿ ನಮಗೆ ನೀಡಿದ್ದಾರೆ. ಶ್ರೀಮದ್ ಆಚಾರ್ಯರ ಅವತಾರ ಸಮಾಪ್ತಿಯ ನಮಗೆಲ್ಲ ಕಾಣುವಂಥ ಆ ಅವತಾರ ಸಮಾಪ್ತಿ ಏನಿದೆ ಅದರ 700ನೆಯ ವರ್ಷದ ಅಂಗವಾಗಿ ಮಧ್ಯನವಮಿಯ ಈ ಪವಿತ್ರ ಸಂದರ್ಭದಲ್ಲಿ ನಾಡಿನ ಮುತ್ತೈದೆಯರೆಲ್ಲ ಒಂದಾಗಿ ಶ್ರೀಕೃಷ್ಣನ ಮುಖ್ಯ ಪ್ರಾಣರ ಶ್ರೀಮದ್ ಆಚಾರ್ಯರ ಈ ಸನ್ನಿಧಾನದಲ್ಲಿ ಇವತ್ತು ಲಕ್ಷ್ಮೀ ಶೋಭಾನ ಹಾಗೂ ಮಧ್ವನಾಮದ ಹಾಡುಗಳನ್ನು ಉಪಾಸನೆಯ ರೀತಿಯಲ್ಲಿ ನಾವೆಲ್ಲ ಪಡಿಸಲಿಕ್ಕೆ ಮುಂದಾಗಿದ್ದೇವೆ. ಶ್ರೀಕೃಷ್ಣ ಮುಖ್ಯ ಪ್ರಾಣರ ಲಕ್ಷ್ಮೀನಾರಾಯಣರ ಅನುಗ್ರಹ ಎಲ್ಲರ ಮೇಲೆ ನಿರಂತರ ದೊರಕಲಿ. ಬಲ್ಲಿದನುರಗಳಿಗು ದ್ರೌಪದಿಯ ಕರ ಬಿಡಿದು ಎಲ್ಲ ಸುಜನರಿಗೆ ಹರುಷವ ಬೀರಿದ ರಾಜಕುಲ ಭದ್ರನೆನಿಸಿದ ಮಾಗದನ ಸೀಳಿ ರಾಜಸೂಯ ಯಾಗವನು ಮಾಡಿಸಿದನು ಆದಿಯಲ್ಲಿ ಕೌರವರ ಬಲವಸವರುವೆನೆಂದು ಮೂಜಗವರಿಗೆ ಕಂಕಣ ಕಟ್ಟಿದ. ಇದೀಗ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಭಗವಂತ ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳುತ್ತೆ. ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದದ್ದು ಮತ್ತೊಂದು ಇಲ್ಲ. ಜೀವ ಕಾಲ ತಮೋವಿನ ಜೀವನಿಗೆ ತಾನು ತನ್ನ ಸ್ವರೂಪ ಗೊತ್ತು, ನಾನು ಅನ್ನುವುದು ಗೊತ್ತು, ಕಾಲ ಗೊತ್ತು, ನನಗೇನು ಗೊತ್ತಿಲ್ಲ ಅನ್ನೋದೊಂದು ಗೊತ್ತು, ಸುಖ ಗೊತ್ತು,
ವೇದ ಉಪನಿಷತ್ತು ಧರ್ಮಶಾಸ್ತ್ರಗಳ ಸಾರವನ್ನು ಸಾರಿ ಹೇಳುವ ಪ್ರವಚನಗಳು ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಎರಡರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಸಪ್ತಗಿರೀಶನ ದರ್ಶನಕ್ಕೆ ಅಂತರ್ಜಾಲದಲ್ಲಿ ಲಭ್ಯವಿರುವ 300 ರೂಪಾಯಿ ಟಿಕೆಟ್ಗಳ ವಿವರಗಳನ್ನು ಈಗ ನೋಡೋಣ. ಫೆಬ್ರವರಿ 5 ಭಾನುವಾರ 210, ಫೆಬ್ರವರಿ 6 ಸೋಮವಾರ 2498, ಫೆಬ್ರವರಿ 7 ಮಂಗಳವಾರ 6039, ಫೆಬ್ರವರಿ 8 ಬುಧವಾರ 8366, ಫೆಬ್ರವರಿ 9 ಗುರುವಾರ 3194, ಫೆಬ್ರವರಿ 10 ಶುಕ್ರವಾರ 3731, ಫೆಬ್ರವರಿ 11 ಶನಿವಾರ 1530, ಫೆಬ್ರವರಿ 12 ಭಾನುವಾರ 3860. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ನಡೆದ ರಥಸಪ್ತಮಿಯ ಕಾರ್ಯಕ್ರಮಗಳನ್ನು ಈಗ ವೀಕ್ಷಿಸೋಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪತಂಜಲಿ ಯೋಗ ಮಂದಿರದ ವತಿಯಿಂದ ಸಾಮೂಹಿಕ ಸೂರ್ಯ ನಮಸ್ಕಾರ ಯಜ್ಞ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯೋಗಾಸಕ್ತರು ಸೂರ್ಯ ನಮಸ್ಕಾರವನ್ನು ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ರಥಸಪ್ತಮಿಯ ಪ್ರಯುಕ್ತ ಸೂರ್ಯಪ್ರಭ ಉತ್ಸವವನ್ನು ಶ್ರದ್ಧಾಭಕ್ತಿಗಳಿಂದ ನಿರ್ವಹಿಸಿದರು. ಇದರ ಅಂಗವಾಗಿ ಸ್ವಾಮಿ ಹಾಗೂ ಅಮ್ಮನವರನ್ನು ಸುಂದರವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿರಿಸಿ ಮೆರವಣಿಗೆಯನ್ನು ನಡೆಸಿದರು. ಭಕ್ತರು ಈ ಪಲ್ಲಕ್ಕಿ ಸೇವೆಯಲ್ಲಿ ಶ್ರದ್ಧಾಭಕ್ತಿಗಳಿಂದ ಪಾಲ್ಗೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀರಾಮ ಮಂದಿರದ ವತಿಯಿಂದ ರಥಸಪ್ತಮಿ ಪರ್ವದಿನದ ಪ್ರಯುಕ್ತ ಲಕ್ಷ್ಮಣ ಹಾಗೂ ಹನುಮ ಸೇವಿತರಾದ ಶ್ರೀ ಸೀತಾರಾಮರ ಉತ್ಸವ ಮೂರ್ತಿಗಳನ್ನು ಗರುಡ ವಾಹನದಲ್ಲಿರಿಸಿ ರಥೋತ್ಸವವನ್ನು ನಡೆಸಿದರು. ಹಾಗೆಯೇ ಆದಿತ್ಯ ಹೃದಯ ಹಿರಿಮೆಯನ್ನು ತಿಳಿಸುವ ಪ್ರವಚನವನ್ನು ಈ ಉತ್ಸವದಲ್ಲಿ ಏರ್ಪಡಿಸಲಾಯಿತು. ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಗುಂಡ್ಲಪೇಟೆಯ ಶ್ರೀ ವಿಜಯನಾರಾಯಣ ಸ್ವಾಮಿಯ ದಿವ್ಯ ರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಇದರ ಅಂಗವಾಗಿ ಆಲಯವನ್ನು ತಳಿರು ತೋರಣಗಳಿಂದ ಅಲಂಕರಿಸಿದರು. ನಂತರ ಶ್ರೀದೇವಿ ಭೂದೇವಿ ಸಮೇತನಾದ ವಿಜಯನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ರಥದಲ್ಲಿರಿಸಿ ಮೆರವಣಿಗೆ ಮಾಡಿದರು. ಪುರಬೀದಿಗಳಲ್ಲಿ ವಿಹರಿಸಿದ ಪರಮಾತ್ಮನನ್ನು ಕಣ್ತುಂಬಿಕೊಂಡ ಭಕ್ತರು ಕೃತಾರ್ಥರಾದರು. ಬಳ್ಳಾರಿ ನಗರದ ಸತ್ಯನಾರಾಯಣ ಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ರಥಸಪ್ತಮಿಯ ಪ್ರಯುಕ್ತ ರಥೋತ್ಸವವನ್ನು ಆಲಯ ಪ್ರಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ವೇದಿಕೆಯಲ್ಲಿರಿಸಿ ಪೂಜೆಯನ್ನು ಸಲ್ಲಿಸಿದರು. ನಂತರ ಸ್ವಾಮಿಗೆ ರಥೋತ್ಸವವನ್ನು ನೆರವೇರಿಸಿದರು. ಭಕ್ತರು ಪಾಲ್ಗೊಂಡು ದೇವರ ನಾಮ ಸ್ಮರಣೆಯನ್ನು ಮಾಡುತ್ತಾ ವೆಂಕಟೇಶ್ವರನ ಪರಮಾನುಗ್ರಹಕ್ಕೆ ಪಾತ್ರರಾದರು. ಮೈಸೂರಿನ ಅರಮನೆ ಆವರಣದಲ್ಲಿ ರಥಸಪ್ತಮಿಯ ಪ್ರಯುಕ್ತ ವಿಶೇಷ ಪೂಜೆಯನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಪ್ರಸನ್ನ ಕೃಷ್ಣ, ಮಹಾಲಕ್ಷ್ಮೀ ದೇವಿ, ಗಾಯತ್ರಿ ದೇವಿ, ಶ್ರೀ ತ್ರಿನೇತ್ರ ಸ್ವಾಮಿ, ಖಿಲ್ಲೆ ವೆಂಕಟರಮಣ ಸ್ವಾಮಿ ಹಾಗೂ ಲಕ್ಷ್ಮೀರಮಣ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಅರಮನೆಯ ಆವರಣದಲ್ಲಿರಿಸಿ ಪೂಜೆಯನ್ನು ನಿರ್ವಹಿಸಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಥಸಪ್ತಮಿಯ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. ರಜತ ಕವಚ ತೊಟ್ಟ ಆಂಜನೇಯನು ಹೃದಯದಲ್ಲಿ ಸೀತಾರಾಮರನ್ನು ತೋರುತ್ತಾ ರಾಜೋಪಚಾರವನ್ನು ಸ್ವೀಕರಿಸಿದರು. ಆಲಯದಲ್ಲಿನ ಪವಮಾನ ಸುತನಿಗೆ ವಿಶೇಷ ಪುಷ್ಪಾಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿ ಸಮರ್ಪಿಸಿದರು. ಹಾಗೆಯೇ ಹೋಮ ಹವನಾದಿಗಳನ್ನು ನೆರವೇರಿಸಿ ಅದ್ದೂರಿಯ ರಥೋತ್ಸವವನ್ನು ನಿರ್ವಹಿಸಲಾಯಿತು. ಸುಶ್ರಾವ್ಯವಾದ ಮಂಗಳ ವಾದ್ಯಗಳು ಮೊಳಗುತ್ತಿರಲು ಸಂಜೀವರಾಯನ ರಥದಲ್ಲಿ ಮರೆದು ಬಂದು ಭಕ್ತರಿಗೆ ದರ್ಶನವಿತ್ತನು. ಭಕ್ತರು ಬುದ್ಧಿ, ಬಲ, ಯಶಸ್ಸು ಹಾಗೂ ಧೈರ್ಯವನ್ನು ದಯಪಾಲಿಸುವ ಪ್ರಸನ್ನ ಆಂಜನೇಯನ ದರ್ಶನವನ್ನು ಪಡೆದು ಧನ್ಯರಾದರು. ಮೈಸೂರು ತಾಲೂಕಿನ ಟೀಕಾಟೂರು ಗ್ರಾಮದಲ್ಲಿ ಬ್ರಹ್ಮಶಿಲ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನಡೆಸಲಾಯಿತು. ಇದರ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ವಿವಿಧ ಕಲಾ ತಂಡದವರು ತಮ್ಮ ಕಲಾ ನೈಪುಣ್ಯವನ್ನು ಪ್ರದರ್ಶಿಸಿದರು. ಹೋಮ ಹವನಾದಿಗಳು ಮತ್ತು ಪುರಬೀದಿ ಮೆರವಣಿಗೆಯಲ್ಲಿ ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದರು. ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಮರೊಳಿ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ 5 ದಿನಗಳ ಕಾಲ ಜಾತ್ರಾ ಮಹೋತ್ಸವವು ನಡೆಯಿತು. ಇದರ ಅಂಗವಾಗಿ ರಥೋತ್ಸವ ಹಾಗೂ ಮಹಾಪೂಜೆಯನ್ನು ಅತ್ಯಂತ ವೈಭವದಿಂದ ನಿರ್ವಹಿಸಲಾಯಿತು. ಈ ಪ್ರಯುಕ್ತ ದಾರು ರಥವನ್ನು ಬಾಳೆ ಹಾಗೂ ಕಬ್ಬಿನಿಂದ ಅಲಂಕರಿಸಿ ದೇವರನ್ನು ರಥದಲ್ಲಿ ಇರಿಸಿ ಅದ್ದೂರಿಯ ಮೆರವಣಿಗೆಯನ್ನು ಮಾಡಿದರು. ಪುರಜನರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆರೋಗ್ಯ ಪ್ರಧಾತನಾದ ಸೂರ್ಯನಾರಾಯಣ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಜಯನಗರದಲ್ಲಿರುವ ಶ್ರೀ ಅಭಯ ಗಣಪತಿ, ಶ್ರೀ ನಿಮಿಷಾಂಬ, ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ರಥಸಪ್ತಮಿಯ ಶೋಭೆ ಕಾಣಬಂದಿತು. ಇದರ ಅಂಗವಾಗಿ ದೇವರುಗಳನ್ನು ರಮಣೀಯವಾಗಿ ಅಲಂಕರಿಸಿ ಧೂಪದೀಪ ನೈವೇದ್ಯ ಹಾಗೂ ಮಂಗಳ ನೀರಾಜನವನ್ನು ಸಮರ್ಪಿಸಿದರು. ನಂತರ ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು.
ಈ ಕಾರ್ಯಕ್ರಮಗಳಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಸ್ವಲ್ಪ ವಿರಾಮ. ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ನಾವು ಅಯೋಗ್ಯರು ಅಂತ ಯಾರನ್ನೂ ಕೂಡ ಕರೆಯೋ ಹಾಗಿಲ್ಲ, ಪ್ರತಿಯೊಬ್ಬರೂ ಕೂಡ ಯೋಗ್ಯರಾಗೇ ಇರ್ತಾರೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತಾ ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯಂ. ನಮ್ಮ ನಡೆ ನುಡಿಗಳನ್ನು ತಿದ್ದಿ ಉತ್ತಮ ಮಾನವರನ್ನಾಗಿ ಮಾಡುವ ಸುಭಾಷಿತಗಳ ಸಾಗರ ನುಡಿಮುತ್ತು. ನುಡಿಮುತ್ತು ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಎರಡರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಮತ್ತೊಮ್ಮೆ ಸ್ವಾಗತ. ಆಂಧ್ರಪ್ರದೇಶ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಈಗ ವೀಕ್ಷಿಸಿ. ಚಿತ್ತೂರು ನಗರದ ನೀವಾ ನದಿ ಸಮೀಪದಲ್ಲಿರುವ ಭಕ್ತರ ಆರಾಧ್ಯ ದೈವವಾಗಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ರಥಸಪ್ತಮಿಯ ಪ್ರಯುಕ್ತ ದೇವರು ಸೂರ್ಯಪ್ರಭ ವಾಹನದಲ್ಲಿ ಭಕ್ತರಿಗೆ ದರ್ಶನವಿತ್ತರು. ಈ ಸಂದರ್ಭದಲ್ಲಿ ಆಲಯದಲ್ಲಿನ ಶ್ರೀ ವೆಂಕಟೇಶನ ಉತ್ಸವ ಮೂರ್ತಿಗೆ ಕೆಂಬಣ್ಣದ ಹೂಮಾಲೆ ಹಾಗೂ ಸ್ವರ್ಣಾಭರಣಗಳಿಂದ ಅಲಂಕರಿಸಿ ಮಂಗಳಾರತಿ ಇತ್ತರು. ಭಕ್ತರು ಪಾಲ್ಗೊಂಡು ಧನ್ಯರಾದರು. ಕಡಪ ಜಿಲ್ಲೆಯ ದೇವುನಿಗಡಪದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ರಥೋತ್ಸವವನ್ನು ವಿಜೃಂಭಣೆಯಿಂದ ನಿರ್ವಹಿಸಿದರು. ಈ ಪ್ರಯುಕ್ತ ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿಯನ್ನು ರಮಣೀಯವಾಗಿ ಅಲಂಕರಿಸಿ ರಥದಲ್ಲಿರಿಸಿ ಸಾವಿರಾರು ಭಕ್ತರ ಗೋವಿಂದ ನಾಮಸ್ಮರಣೆಗಳ ನಡುವೆ ಅದ್ದೂರಿಯಾಗಿ ರಥೋತ್ಸವವನ್ನು ನಿರ್ವಹಿಸಿದರು. ಪ್ರಕಾಶಂ ಜಿಲ್ಲೆಯ ಒಂಗೋಲಿನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಸೂರ್ಯ ಜಯಂತಿಯನ್ನು ಅದ್ದೂರಿಯಾಗಿ ನಿರ್ವಹಿಸಿದರು. ಇದರ ಅಂಗವಾಗಿ ಆಲಯದಲ್ಲಿನ ಮೂಲಮೂರ್ತಿಗೆ ಕವಚ ಧಾರಣೆ ಮಾಡಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸೂರ್ಯಪ್ರಭ ವಾಹನದಲ್ಲಿರಿಸಿ ಪುರಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಭಕ್ತರು ವಿಶೇಷವಾಗಿ ಪಾಲ್ಗೊಂಡು ಗೋವಿಂದನ ಕೃಪೆಗೆ ಪಾತ್ರರಾದರು. ಇಂದಿನ ಲಲಿತಕಲಾ ಸಂಗಮದಲ್ಲಿ ತಿರುಮಲೆಯ ನಾದನೀರಾಜನ ವೇದಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈಗ ವೀಕ್ಷಿಸಿ. ನಮ್ಮ ಇಳವರಸಿಯ திருமணம் பற்றி குறி சொல்ல குரத்தி ஒருவள் வந்திருக்கிறாள். அப்படியா வரச்சொல் உடனே. வணக்கம் சாமி, வணக்கம். ஆதிபராசக்தி அவள் துணை கொண்டு சொல்வே, சொன்ன சொல் காத்திட வந்திட மாரியம்மா. கைலை நாதன் துணை கொண்டு சொல்லிடுவேன் குறி, சொன்ன குறி தவறாது காத்திட வேணுமையா. பார்க்கடநாதன் அவன் துணையாய் வந்து சொல்லும் குறியில்லா, அவன் சொன்ன குறியாமே சொல்லும் குறியில்லா, அவன் சொன்ன குறியாவே. தவமாய் தவம் இருந்து பேராமல் பெற்றெடுத்து வளர்த்த உங்கள் மகள் பேரானது தாமரை சொல்லும் பத்மாவதி. பேரானது தாமரை சொல்லும் பத்மாவதி. ஆஹா, சரியாகச் சொல்கிறாளே இந்த குரத்தி. பூமாதேவியாய் பூமியில் உதித்த மகள் யாகம் செய்து நிலத்தை உழுதிட்ட வேளை தன்னில் கிடைத்திட்ட பூமகள் பத்மாவதி. சரியா? ஆஹா,
பத்மாவதியின் பிறப்பை கூட சரியாக சொல்கிறாளே. உங்கள் மகள் வைகுண்ட வாசனுக்கு மனையாளாகும் பாக்கியம் வளர்ந்திருக்கிறாள். அந்த திருமாலோடனாய் வந்து கண்ணுண்ணே கண்டு காதல் கொண்டிருப்பான். காதல் கொண்டிருப்பாள் உங்கள் மகள். மனந்திட வரப்போகும் வரனின் பெயர் ஸ்ரீனிவாசன். ಚಿಕ್ಕಬಳ್ಳಾಪುರದಲ್ಲಿ ಚಿಂತಲಪಲ್ಲಿ ಪರಂಪರಾ ಟ್ರಸ್ಟ್ನ ವತಿಯಿಂದ ಶ್ರೀ ತ್ಯಾಗರಾಜ ಸ್ವಾಮಿ ಮತ್ತು ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವದಲ್ಲಿ ವಿದ್ವಾನ್ ಶ್ರೀ ಕಾಂತಂ ನಾಗೇಂದ್ರ ಶಾಸ್ತ್ರಿ ಅವರಿಂದ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಈಗ ವೀಕ್ಷಿಸೋಣ. ರಾಗಾಧನ ಸಂಸ್ಥೆ ಅವರು ಆಯೋಜಿಸಿದ್ದ 23ನೆಯ ಸಂಗೀತ ಮಹೋತ್ಸವದಲ್ಲಿ ವಿನಯ್ ಎಸ್ ಅವರ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅವರ ಕಾರ್ಯಕ್ರಮವನ್ನು ಈಗ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಮತ್ತೆ ನಮ್ಮ ನಿಮ್ಮ ಮುಂದಿನ ಭೇಟಿ ನಾಳೆ ಬೆಳಗ್ಗೆ 10 ಗಂಟೆಗೆ. ಓಂ ನಮೋ ವೆಂಕಟೇಶಾಯ.